ಹಮ್ಮಿಕೊಳ್ಳಲಾಗುತ್ತಿದೆ. ಅದರ ಪ್ರಯುಕ್ತ ಸಂವಿಧಾನದ ಮಹತ್ವವನ್ನು ತಿಳಿಸಿಕೊಡುತ್ತಾ ಸಂವಿಧಾನದ ಒಂದು ಪೀಠಿಕೆಯನ್ನು ಇಂದು ಓದಲಾಗುತ್ತಿದೆ. ಭಾರತ ಒಂದು ಶ್ರೇಷ್ಠವಾದಂಥ ದೇಶ, ಅದರಲ್ಲೂ ಕೂಡ ಅದರ ಸಂವಿಧಾನ ಅತ್ಯಂತ ಶ್ರೀಮಂತವಾದಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ನಮಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೂಡ ನೀಡಲಾಗಿದೆ. ನಮ್ಮ ಸಂವಿಧಾನದ ಮುಖಾಂತರ ಎಲ್ಲರೂ ಕೂಡ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ನಾವು ಪಾಲಿಸುತ್ತೇವೆ ಮತ್ತು ಪಡೆದುಕೊಳ್ಳುತ್ತೇವೆ. ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವೈವಿಧ್ಯಮಯವಾದಂಥ ಭಾರತ ರಾಷ್ಟ್ರವನ್ನು ಒಂದುಗೂಡಿಸಿದಲ್ಲದೆ ಅದಕ್ಕೆ ಒಂದು ಸೂಕ್ತವಾದಂಥ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಆ ಸಂವಿಧಾನಕ್ಕೆ ಗೌರವವನ್ನು ತೋರುವುದು ಎಲ್ಲರ ಕರ್ತವ್ಯವಾಗಿದೆ. ಈಗ ನಾನು ಸಂವಿಧಾನದ ಪೀಠಿಕೆಯನ್ನು ಓದುತ್ತಿದ್ದೇನೆ. ಅದನ್ನು ಎಲ್ಲರೂ ಕೂಡ ಭಾರತದ ಜನತೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ